ಬಸವ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಈ ಸಂಚಿಕೆಯಲ್ಲಿ ಆಯುಧಕ್ಕೆ ಲಕ್ಕಮ್ಮನ ವಚನಗಳನ್ನು ಕುರಿತು ನಾನು ಮಾತನಾಡ್ತೇನೆ. ಆಯುಧಕ್ಕೆ ಲಕ್ಕಮ್ಮ 12ನೇ ಶತಮಾನದ ಶರಣೆಯರಲ್ಲಿ ಬಹಳ ಪ್ರಮುಖವಾದಂಥ ಹೆಸರನ್ನು ಹೊಂದಿರುವಂಥವಳು. ಈಕೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದವರು. ಆಮೇಲೆ ಇವರು ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಮಹಾಮನೆಯ ದಾಸೋಹದಲ್ಲಿ ಪಾಲ್ಗೊಂಡಂಥವರು. ಈಕೆಯ ಪತಿ ಆಯ್ದಕ್ಕಿ ಮಾರಯ್ಯ. ಈ ದಂಪತಿಗಳಿಬ್ಬರು ಕಾಯಕ ನಿಷ್ಠೆಯನ್ನು ಹೊಂದಿದ್ದು ಅಕ್ಕಿಯನ್ನು ಆರಿಸುವ ಮಹಾಮನೆಯ ಅಂಗಳದ ಅಕ್ಕಿಯನ್ನು ಆರಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದರು. ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ಇಬ್ಬರೂ ವಚನಕಾರರಾಗಿದ್ದು ಇಬ್ಬರೂ ಪರಮಾತ್ಮನನ್ನು ಅರಿಯುವ ಮಾರ್ಗದಲ್ಲಿ ನಡೆದು ಇಬ್ಬರೂ ಸಾಂಸಾರಿಕ ಭಕ್ತಿಯನ್ನು ಗೌರವವನ್ನು ಹೊಂದಿದ್ದವರಾಗಿದ್ದರು. ಇಬ್ಬರೂ ಸಮಾನ ಗೌರವವನ್ನು ಹೊಂದಿದ್ದಂಥ ದಂಪತಿಗಳಾಗಿದ್ದು ಈ ಆಯ್ದಕ್ಕಿ ಲಕ್ಕಮ್ಮನ ವಚನಗಳು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಇದ್ದು ಅಂದರೆ ಕಾಯಕ ವಿಶಿಷ್ಟವಾದ ರೀತಿಯಲ್ಲಿ ಕಾಯಕ ನಿಷ್ಠೆಯನ್ನು ಒತ್ತಿ ಹೇಳುವಂತಹ ಮತ್ತು ಪತಿಯೇ ಆಯ್ದಕ್ಕಿ ಮಾರಯ್ಯನೇ ತಪ್ಪು ಮಾಡಿದಾಗ ಪತಿಯನ್ನು ತಿದ್ದುವಂತಹ ಕೆಲಸವನ್ನು ಕೂಡ ವಚನಗಳ ಮೂಲಕವೇ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆಯ್ದಕ್ಕಿ ಲಕ್ಕಮ್ಮ ಇವತ್ತಿಗೆ ನಾವು ಯೋಚನೆ ಮಾಡೋದಾದರೆ ಇವತ್ತಿನ ನಮ್ಮ ಸ್ತ್ರೀವಾದದ ಆಶಯಗಳು ಅಂತ ಏನು ಹೇಳ್ತೀವಲ್ಲ, ಅಂದರೆ ಏನು ಹೆಣ್ಣು ಸಮಾನತೆಯನ್ನು ಸಾಧಿಸಬೇಕು, ಸ್ತ್ರೀ ಪುರುಷ ಸಮಾನತೆಯನ್ನು ಸಾಧಿಸಬೇಕು, ಆತ್ಮಗೌರವವನ್ನು ಹೊಂದಿರಬೇಕು, ಸ್ವಾಭಿಮಾನವನ್ನು ಹೊಂದಿರಬೇಕು, ಇದೆಲ್ಲ ಏನು ಹೇಳ್ತೀವಲ್ವ, ಈ ಎಲ್ಲ ಲಕ್ಷಣಗಳನ್ನು ಆಶಯಗಳನ್ನು ಅಕ್ಕಮ್ಮ 12ನೇ ಶತಮಾನದ ಅಕ್ಕಮ್ಮನಲ್ಲಿ ನಾವು ಕಾಣ್ಬೋದು. ಅಕ್ಕಮ್ಮ ಕೂಡ ಕಾಯಕ ನಿಷ್ಠೆಯನ್ನು ಹೊಂದಿದ್ದು ಪತಿಯ ಸಮಾನ ಸ್ಥಾನವನ್ನು ಹೊಂದಿದ್ರು ಅನ್ನೋದಕ್ಕೆ ಅವರ ವಚನಗಳಲ್ಲೇ ಸಾಕ್ಷಿ ಇದೆ. ಪತಿ ತಪ್ಪಿ ನಡೆದಾಗ ತಿದ್ದುವ ಸ್ವಾತಂತ್ರ್ಯವನ್ನು ಆಕೆ ಹೊಂದಿದ್ದು ಸನ್ಮಾರ್ಗದಲ್ಲಿ ತನ್ನ ಬದುಕನ್ನು ನಡೆಸಿಕೊಂಡು ಹೋಗ್ತಾ ಸತಿಪತಿ ಬಾಂಧವ್ಯದಲ್ಲಿ ಗೌರವವನ್ನು ಹೊಂದಿದ್ದಂತಹ ಆ ನಿಟ್ಟಲ್ಲಿ ಒಂದು ಮಾನ್ಯ ಸ್ಥಾನವನ್ನು ಪಡ್ಕೊಂಡಂತಹ ಆಯ್ದಕ್ಕಿ ಲಕ್ಕಮ್ಮನ ವಚನಗಳು ಕೂಡ ಬಹಳ ವಿಶಿಷ್ಟವಾಗಿ ಇದ್ದಾವೆ. ಆಯ್ದಕ್ಕಿ ಲಕ್ಕಮ್ಮನ ವಚನಗಳ ಮೂಲಕವೇ ನಾವು ಆಯ್ದಕ್ಕಿ ಲಕ್ಕಮ್ಮನ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳೋದಾದರೆ, ಒಮ್ಮೆ ಆಯ್ದಕ್ಕಿ ಮಾರಯ್ಯ ಬಸವಣ್ಣನ ಮಹಾಮನೆಯ ಅಂಗಳದಲ್ಲಿ ಹೆಚ್ಚು ಅಕ್ಕಿ ಬಿದ್ದಿರೋದನ್ನು ಹೆಚ್ಚು ತಂದಾಗ, ಅಂದರೆ ಈ ದಂಪತಿಗಳ ಒಂದು ಕಾರ್ಯ ಏನಪ್ಪ ಅಂತ ಹೇಳಿದ್ರೆ ಆ ದಿನಕ್ಕೆ ಅವರಿಗಾಗುವಷ್ಟು ಮಾತ್ರ ಆಹಾರವನ್ನು ಇಟ್ಟುಕೊಂಡು ಉಳಿದದ್ದನ್ನು ದಾಸೋಹಕ್ಕೆ ಅರ್ಪಣೆ ಮಾಡ್ತಿದ್ದಾರೆ. ಅವರ ಕಾಯಕದಲ್ಲಿ ಅವರ ಬದುಕಿಗೆ ಎಷ್ಟು ಬೇಕೋ ಅಷ್ಟು, ಆ ದಿನಕ್ಕೆ ಅಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟುಕೊಂಡು ಉಳಿದದ್ದನ್ನು ದಾಸೋಹಕ್ಕೆ ಅರ್ಪಿಸುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾಯಿದ್ರು, ದಂಪತಿಗಳು ಮಾಡ್ತಾಯಿದ್ರು. ಹೀಗಿದ್ದಾಗ ಒಮ್ಮೆ ಆಯ್ದಕ್ಕಿ ಮಾರಯ್ಯ, ಮನುಷ್ಯ ಅಂದರೆ ಆಸೆ ಸಹಜ ಅಲ್ವೇ ಅನ್ನುವಂತೆ, ಇಲ್ಲಿ ಮಾರಯ್ಯ ಕೂಡ ಬಸವಣ್ಣನವರ ಆ ಮಹಾಮನೆಯ ಅಂಗಳದಿಂದ ಅಕ್ಕಿಯನ್ನು ಒಂದು ಹೆಚ್ಚಿಗೆ ಆರಿಸಿ ತಂದಾಗ ನಾಳೆಗಾದೀತು ಅನ್ನುವ ಭಾವದಿಂದಲೋ ಇರಲಿ ಅನ್ನುವ ಭಾವದಿಂದಲೋ ಒಟ್ಟಲ್ಲೇ ಸಂಗ್ರಹದ ಬುದ್ಧಿ ಇದೆಯಲ್ಲ, ಆ ಸಂಗ್ರಹಿಸುವ ದೃಷ್ಟಿಯಿಂದ ಒಂದಿಷ್ಟು ಹೆಚ್ಚಿಗೆ ತಂದಾಗ ಆಯ್ದಕ್ಕಿ ಲಕ್ಕಮ್ಮ ಪತಿಗೆ ಬುದ್ಧಿಯನ್ನು ಹೇಳಿದ ರೀತಿ ಹೇಗಿದೆ ಅಂತ ಹೇಳೋದನ್ನು ನೋಡಿ, ಅವರ ವಚನಗಳಲ್ಲೇ ಇದನ್ನು ನೋಡ್ಬೋದು ನಾವು. ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ, ಈ ಮಾತು ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಒಮ್ಮನವ ಮೀರಿ ಇಮ್ಮನದೇ ತಂದಿರಿ. ನೀವು ಈ ಒಂದು ಮನಸ್ಸು ಮೀರಿ ಏನು ನಿಮಗಿರಬೇಕಾದ ಒಂದು ಮನಸ್ಸು ಏನು, ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ತರಬೇಕಾಗಿತ್ತು, ಆದರೆ ನೀವು ಎರಡು ಮನಸ್ಸಿನಂದರೆ ಅದನ್ನು ಮೀರಿ ನೀವು ಅದನ್ನು ತಂದಿದ್ದೀರಿ, ಇದು ನಿಮ್ಮ ಮನವು. ಆಕೆಗೆ ಮಾರಯ್ಯ ಆತ ಯಾಕೆ ಹಿಂಗೆ ಮಾಡ್ದ, ಇದು ಏನಿದು, ಬಸವಣ್ಣನ ಅನುಮಾನದ ಚಿತ್ತವೋ, ಆತನ ಪರೀಕ್ಷೆಯೋ, ಅಥವಾ ಇದು ನಿಮ್ಮ ಮನಸ್ಸೇ ಇಂಥ ಹೀಗೆ ಯೋಚನೆಯನ್ನು ಮಾಡ್ತೋ, ಈ ಮಾತು ಈ ಕೆಲಸ
ಅಮರೇಶ್ವರಲಿಂಗಕ್ಕೆ ಒಪ್ಪದ ಬೋನ. ಆತ ಇದನ್ನು ಸ್ವೀಕರಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಅಲ್ಲಿಯೇ ಸುರಿದು ಬನ್ನಿ, ಅಲ್ಲಿಯೇ ಸುರಿದು ಬನ್ನಿ. ಯಾಕೆಂದರೆ ಆಸೆ ಅನ್ನೋದು ಶಿವಭಕ್ತರಿಗಿರಬಾರದು. ಮತ್ತು ಮುಂದುವರೆದು ಅಕ್ಕಮ್ಮ ತನ್ನ ಪತಿಗೆ ಮತ್ತು ಮುಂದುವರೆದು ಹೇಳೋ ಮಾತು ಹೇಗಿದೆ ನೋಡಿ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈಸಕ್ಕೆಯಾಸೆ ನಿಮಗೇಕೆ? ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ಈಸಕ್ಕೆಯಾಸೆ ನಿಮಗೇಕೆ? ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ, ಅಲ್ಲಿಯೇ ಸುರಿದು ಬನ್ನಿ. ಯಾಕೆ ಇಷ್ಟೊಕ್ಕೆ ಆಸೆ ನಿಮಗೆ? ಯಾಕೆ ನಮಗೆ, ನಾವು ಶಿವಭಕ್ತರಿಗೆ ಆಸೆ ಇರಬಾರದು. ಆಸೆ ಎಂಬುದು ಅರಸನಿಗಲ್ಲದೆ, ಅರಸನಿಗಿರಬೇಕು, ರಾಜನಿಗಿರಬೇಕು, ಆತನಿಗಿರಲೇಬೇಕು. ಆಸೆ ಅನ್ನೋದನ್ನು ತೃಪ್ತಿಯನ್ನು ಆತ ಹೊಂದಿಬಿಟ್ರೆ ರಾಜ್ಯಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಆತ ಆಸೆಯನ್ನು ಹೊಂದಿರಬೇಕು, ಅದು ರಾಜನಿಗಿರಬೇಕಾದ ಗುಣ. ಶಿವಭಕ್ತರಿಗಾದ ನಮಗಲ್ಲ. ಶಿವಭಕ್ತರಿಗುಂಟಿ ಅಯ್ಯ, ಶಿವಭಕ್ತರಿಗಿರಬೇಕಾ? ಇರುತ್ತಾ? ಇಲ್ಲ, ಶಿವಭಕ್ತರಿಗಿರಬಾರದು. ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ರೋಷ ಅನ್ನೋದು ಯಮಧೂತರಿಗಿರಲೇಬೇಕು. ಅವರ ಕಾಯಕವನ್ನು ಮಾಡಬೇಕಾದ್ರೆ ಅದು ಅವರಿಗೆ ಇರಬೇಕಾದಂಥ ಲಕ್ಷಣ. ಯಮಧೂತರಿಗೆ ಇರಬೇಕಾದ್ದೇ ಹೊರತು ಅಜಾತರಿಗೆ ಉಂಟೆ ಅಯ್ಯ. ಅಜಾತರು ಅಂದರೆ ಹುಟ್ಟೆ ಇಲ್ಲದ ಪರಮಾತ್ಮನಿಗುಂಟೆ, ಹುಟ್ಟೆ ಇಲ್ಲದವರು ಉಂಟೆ, ಯಾರಿಗುಂಟು? ಆತನಿಗೆ ರೋಷ ಇರೋ, ಪರಮಾತ್ಮನಿಗೆ ರೋಷ ಇರುತ್ತೆ. ಅಜಾತರಿಗುಂಟೆ ಅಯ್ಯ, ಈಸಕ್ಕೆ ಆಸೆ ನಮಗೇಕೆ? ಇಷ್ಟ ಅಕ್ಕಿ ಆಸೆ ನಮಗೇಕೆ? ಬೇಡ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಇದು ಒಪ್ಪದ ಮಾತು, ಅಲ್ಲಿಯೇ ಸುರಿದು ಬನ್ನಿ. ಹೀಗೆ ಆಯ್ದಕ್ಕಿ ಲಕ್ಕಮ್ಮ ತನ್ನ ಪತಿಗೆ ಬುದ್ಧಿಯನ್ನು ಹೇಳ್ದ. ಬುದ್ಧಿಯನ್ನು ಹೇಳಿ ಹೆಚ್ಚಿಗೆ ತಂದ ಅಕ್ಕಿಯನ್ನು ಮತ್ತೆ ವಾಪಸ್ ಸುರಿದು ಬರುವಂತೆ ಹೇಳುವಂಥ ಮಾತು. ಮತ್ತೆ ಅಕ್ಕಮ್ಮ ಮುಂದುವರೆದು ಪತಿ ಮೈಮರೆತಾಗ ಅಂದರೆ ಕಾಯಕವನ್ನು ಮರೆತಾಗ ಪತಿಗೆ ಬುದ್ಧಿ ಹೇಳುವ ರೀತಿ ಹೇಗಿದೆ ನೋಡಿ. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು. ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಕಾಯಕವನ್ನು ನೆನಪಿಸುವಂಥದ್ದು, ಕಾಯಕಕ್ಕೆ ಕಳಿಸುವಂಥದ್ದು ನೋಡಿ. ಕಾಯಕ ನಿಂದಿತ್ತು ಹೋಗಯ್ಯ ಎನ್ನಾಳ್ದನೆ, ಕಾಯಕ ಕಾಯ್ತಾ ಇದೆ, ನಿನಗೋಸ್ಕರ ಇದೆ ಕಾಯಕ. ಅಂದರೆ ನೀನು ಕಾಯಕ, ನಿನ್ನ ಕೆಲಸನೇ ಇದು ಕಾಯ್ತಾ ಇದೆ. ಹೋಗಯ್ಯ ಹೋಗು ಎನ್ನಾಳ್ದನೆ, ಅದನ್ನು ಹೇಳುವ ಪ್ರೀತಿ. ನನ್ನ ಆಳುವ ಒಡೆಯನೇ, ನನ್ನ ಯಜಮಾನರೇ, ಹೋಗಿ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಮೇಲೆ ಬಿದ್ದಿದ್ದ ಅಕ್ಕಿಯನ್ನು ಆರಿಸಿ ತನ್ನಿ, ಬೇಗ ಆರಿಸಿ ತನ್ನಿ. ಆರಿಸಿ ತಂದು ಅದನ್ನು ಪರಮಾತ್ಮನಿಗೆ ಅರ್ಪಿಸಬೇಕಾಗಿದೆ. ಕಾಯಕವನ್ನು ಮಾಡು ಹೋಗು ಅಂತ ಹೇಳಿ ಗಂಡನನ್ನು ಕಳಿಸುವ ಒಂದು ವಚನವನ್ನು ಇಲ್ಲಿ ಕಾಣ್ತೇವೆ. ಅಕ್ಕಮ್ಮನ ವಚನಗಳ ಮೂಲಕ ಅಕ್ಕಮ್ಮ ಹೊಂದಿದ್ದಂತಹ ಆಸೆಯನ್ನು ಮೀರುವ ಭಾವ, ಆಸೆಯನ್ನು ಕಳೆದುಕೊಳ್ಳುವಂಥದ್ದು, ಕಳೆದುಕೊಂಡಿರುವಂತಹದ್ದು, ಮತ್ತು ಕಾಯಕದ ನಿಷ್ಠೆ ನಮಗೆ ಸ್ಪಷ್ಟ ಆಗ್ತಾ ಇದೆ. ಮತ್ತು ಕಾಯಕದ ನಿಷ್ಠೆಯನ್ನು ಕುರಿತು ಮತ್ತೆ ಮುಂದೆ ಹಲವಾರು ವಚನಗಳಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾರೆ. ನಮಗೆ ದೊರೆತಿರುವ 25 ವಚನಗಳಲ್ಲಿ ಹೆಚ್ಚಾಗಿ ಅವರು ನಿಷ್ಠೆಯನ್ನೇ, ಕಾಯಕ ನಿಷ್ಠೆಯನ್ನೇ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ಇಲ್ಲೊಂದು ವಚನವನ್ನು ನೋಡಿ. ಕಾಯವಳಿದ ಠಾವಿನಲ್ಲಿ ಜೀವದ ಎಡೆಯಾಟವುಂಟೆ ಭಾವವಿಲ್ಲದ ಭಕ್ತಿ ಹೋಯಿತ್ತು ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗಕ್ಕೆ ಮುಟ್ಟದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮೂರೇ ಮೂರು ವಾಕ್ಯಗಳಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಆಯ್ದಕ್ಕಿ ಲಕ್ಕಮ್ಮ ಅಂತ ಹೇಳಿದರೆ, ಕಾಯವಳಿದ ಠಾವಿನಲ್ಲಿ ಜೀವದ ಎಡೆಯಾಟ ಉಂಟೆ. ಕಾಯ ಅಂದರೆ ದೇಹ, ದೇಹವೇ ಅಳಿದ ಠಾವಿನಲ್ಲಿ ನಾಶವಾದ ಮೇಲೆ ಅಲ್ಲಿ ಜೀವದ ಪ್ರದೇಶ, ಜೀವಕ್ಕೆ ಎಲ್ಲಿ ಪ್ರದೇಶ ಇದೆ, ಎಲ್ಲಿ ಜಾಗ ಇದೆ? ದೇಹ ಇದ್ದರೆ ದೇಹದೊಳಗೆ ಜೀವ ಇದ್ದರೆ ದೇಹ, ಎರಡೂ ಪರಸ್ಪರ ಇರಬೇಕು, ಎರಡೂ ಒಟ್ಟಾಗಿ ಇರಬೇಕು.
ಎರಡು ಒಂದನ್ನು ಬಿಟ್ಟು ಒಂದಿರಲ್ಲ. ಕಾಯವಳಿದರೆ, ದೇಹ ಅಳಿದರೆ ಜೀವಕ್ಕೆ ಅಲ್ಲಿ ಜಾಗ ಇಲ್ಲ. ಹಾಗೆ ಭಾವವಿಲ್ಲದೆ ಭಕ್ತಿ ಹೋಯಿತು. ಭಾವವಿಲ್ಲದೆ ಭಾವ ಭಕ್ತಿ, ಭಾವಶುದ್ಧತೆ ಮತ್ತು ಭಕ್ತಿ ಎರಡೂ ಇರಬೇಕು. ಭಾವಶುದ್ಧತೆಯನ್ನು ಕಳ್ಕೊಂಡ್ರೆ ಭಕ್ತಿಗೆ ಜಾಗ ಇಲ್ಲ, ಭಕ್ತಿಯನ್ನು ಕಳ್ಕೊಂಡ್ರೆ ಭಾವಶುದ್ಧತೆಗೆ ಜಾಗ ಇಲ್ಲ. ಹೇಗೆ ಕಾಯ ಮತ್ತು ಜೀವಗಳೆರಡೂ ಒಟ್ಟಿಗೆ ಇರ್ತಾವೋ, ಈ ಕಾಯವನ್ನು ಬಿಟ್ಟು ಜೀವಕ್ಕೆ ಜಾಗ ಇಲ್ಲ, ಜೀವವನ್ನು ಬಿಟ್ಟು ಕಾಯಕ್ಕೆ ಇರುವ ಅವಕಾಶ ಇಲ್ಲ. ಹಾಗೆ ಭಾವ ಭಕ್ತಿಗಳು ಎರಡೂ ಒಟ್ಟಿಗೆ ಇದ್ದಾಗ ಅದು ಪರಮಾತ್ಮನನ್ನು ತಲುಪುತ್ತೆ, ಶುದ್ಧ ಭಾವ ಶುದ್ಧ ಭಕ್ತಿ. ಆದರೆ ಆ ಎರಡೂ ಇಲ್ಲದೆ ಭಾವವಿಲ್ಲದ ಭಕ್ತಿ ಹೋಯಿತು. ಭಾವ ಇಲ್ಲದೇ ಇದ್ದರೆ, ಶುದ್ಧ ಭಾವ ಇಲ್ಲದೇ ಇದ್ದರೆ, ಶುದ್ಧ ಮನಸ್ಥಿತಿ ಇಲ್ಲದೇ ಇದ್ದರೆ, ಚಿತ್ತ ಶುದ್ಧತೆ ಇಲ್ಲದೇ ಇದ್ದರೆ, ಬಹಳ ಮುಖ್ಯವಾಗಿ ಚಿತ್ತ ಶುದ್ಧತೆ ಇಲ್ಲದೇ ಇದ್ದರೆ ಅಂತಹ ಭಕ್ತಿಯನ್ನು ಪರಮಾತ್ಮ ಒಪ್ಪುವುದಿಲ್ಲ. ಅಂತಹ ಭಕ್ತಿ ಪರಮಾತ್ಮ ಅಮಲೇಶ್ವರ ಲಿಂಗಕ್ಕೆ ಮುಟ್ಟೋದಿಲ್ಲ ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಭಕ್ತಿ ಭಾವಗಳೆರಡು, ಭಾವ ಅಂದರೆ ಶುದ್ಧ ಭಾವಗಳೆರಡು ಒಟ್ಟಾಗಿ ಇದ್ದಾಗ ಮಾತ್ರ ಅದು ಪರಮಾತ್ಮನನ್ನು ತಲುಪೋಕೆ ಸಾಧ್ಯ ಆಗುತ್ತೆ, ಇಲ್ಲದೇ ಇದ್ದರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಅಕ್ಕಮ್ಮ ಇಲ್ಲಿ ಹೇಳ್ತಾರೆ. ಅದನ್ನು ಇನ್ನೊಂದು ವಚನದಲ್ಲಿ ಬಹಳ ಸುಂದರವಾಗಿ ಇನ್ನೊಂದು ರೂಪದಲ್ಲಿ ಏನು ಹೇಳ್ತಾರೆ, ಏನು ಇಲ್ದಿದ್ರೆ ಅದು ಭಕ್ತಿ ಅಲ್ಲ ಅನ್ನೋದಕ್ಕೆ ನೋಡಿ. ಐದು, ಇಲ್ಲವಾದಂದಿಗಲ್ಲದೆ ಜಗದೊಳಗಾರಿಗೂ ಬಡತನವಿಲ್ಲ. ಬಡತನವನ್ನು ಕುರಿತು ಹೇಳುವಂಥ ಮಾತು, ಬಡತನವಲ್ಲದಿಲ್ಲ ಐದು ಉಳ್ಳವನಕ್ಕ ಸಕಲ ಜೀವಕ್ಕೆ ಚೇತನ. ಐದು ಉಳ್ಳವನಕ್ಕ ಸಕಲ ಜೀವನಕ್ಕೆ ಚೇತನ. ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗ ಉಳ್ಳನ್ನಕ್ಕ ಧನ ಮನ ಸಂಪನ್ನರು. ಯಾರು ಧನ ಮನ ಸಂಪನ್ನರು, ಸಿರಿವಂತರು ಅಂತ ಹೇಳಿದರೆ, ಐದು, ಈ ಐದು ಅಂದಾಗ ಪಂಚಾಚಾರ, ಪಂಚಭೂತ, ಪಂಚೇಂದ್ರಿಯ, ಈ ಎಲ್ಲ ಐದು ಪಂಚಭೂತಗಳು ನೀರು ಇವುಗಳು ಇರಬೇಕು, ಮತ್ತು ಪಂಚಾಚಾರ ಇರಬೇಕು. ಪಂಚಾಚಾರ ಅಲ್ಲಿ ಸದಾಚಾರ ಲಿಂಗಾಚಾರ ಇವುಗಳು ಪಂಚಾಚಾರಗಳು ಇರಬೇಕು. ಹಾಗೆ ಪಂಚಶೀಲಗಳು ಇರಬೇಕು. ಈ ಐದನ್ನು ಹೊಂದಿರುವಂಥವರು, ಈ ಐದನ್ನು ಹೊಂದಿರುವಂಥವರಿಗೆ ಬಡತನ ಇಲ್ಲ. ಈ ಐದು ಸಂಪತ್ತುಗಳನ್ನು ಹೊಂದಿರುವವರಿಗೆ ಬಡತನ ಇಲ್ಲ. ಐದು ಉಳ್ಳನ್ನಕ್ಕ ಸಕಲ ಜೀವನಕ್ಕೆ ಚೇತನ. ಐದು ಇದ್ದರೆ ಸಕಲ ಜೀವನಕ್ಕೆ ಚೇತನ. ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವ ಉಳ್ಳನ್ನಕ್ಕ ಧನ ಮನ ಸಂಪನ್ನರು. ಲಿಂಗವನ್ನು ಪರಮಾತ್ಮವನ್ನು ಉಳ್ಳವರು. ಪರಮಾತ್ಮವನ್ನು ಉಳ್ಳವರು ಅಂದರೆ ಪರಮಾತ್ಮನನ್ನು ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ಬಸವಣ್ಣನವರ ಒಂದು ವಚನ ಇದೆಯಲ್ಲ, ಮರ್ಕಟಕನ ಕೈಯಲ್ಲಿ ಮಂಗವಿದ್ದು ಫಲವಿಲ್ಲ, ಅಂಧಕನ ಕೈಯಲ್ಲಿ ಕನ್ನಡಿ ಇದ್ದು ಫಲವಿಲ್ಲ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ, ಹಾಗೆ ಶಿವಪಥವನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ ಅಂತ ಹೇಳಿ. ಹಾಗಾಗಿ ಲಿಂಗವನ್ನು ಹೊಂದಿದವರು, ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗ ಉಳ್ಳನಕ್ಕ, ಲಿಂಗವನ್ನು ಹೊಂದಿದವನು ಮಾತ್ರ ಧನ ಮನ ಸಂಪನ್ನ. ಅಂದರೆ ಆ ಅಷ್ಟೇ ಅರ್ಥ ಅಲ್ಲ, ಲಿಂಗ ಇಟ್ಕೊಂಡ ತಕ್ಷಣ ಅಂತ ಅರ್ಥ ಅಲ್ಲ. ಶಿವಪಥವನ್ನು ಅರಿತವನು, ಲಿಂಗವನ್ನು ಅರಿತವರು, ಲಿಂಗದ ಮಾರ್ಗವನ್ನು ಅರಿತವರು, ಶಿವಪಥದ ಮಾರ್ಗವನ್ನು ಅರಿತವರು ಧನ ಮನ ಸಂಪನ್ನರು. ಅವರಲ್ಲದೆ ಬಡತನ ಬೇರೆಯವರಿಗೆ ಇಲ್ಲ. ಅಂದರೆ ಇದನ್ನು ಹೊಂದಿರೋರಿಗೆ ಐದನ್ನು ಪಂಚಾಚಾರ, ಪಂಚಾಶೀಲ, ಪಂಚಭೂತ, ಪಂಚೇಂದ್ರ, ಈ ಐದು ಏನಿದಾವಲ್ಲ, ಇವುಗಳನ್ನು ಹೊಂದಿರೋರಿಗೆ ಬಡತನ ಇಲ್ಲ ಅನ್ನೋದನ್ನು ಈ ವಚನದಲ್ಲಿ ಆಯ್ದಕ್ಕಿಲಕ್ಕಮ್ಮ ಹೇಳ್ತಾರೆ. ಮತ್ತು ಇನ್ನೊಂದು ವಚನದಲ್ಲೇ ಆಯ್ದಕ್ಕಿಲಕ್ಕಮ್ಮ ಬಡತನದ ಬಗ್ಗೆ ಹೇಳ್ತಾರೆ. ಎಷ್ಟು ಭಾಳ ಅದ್ಭುತ ನೋಡಿ, ನಾವು ಬಡತನ ಮತ್ತು ಸಿರಿತನದ ಪರಿಕಲ್ಪನೆಯನ್ನು ನಾವು ನೋಡ್ತಾ ಹೋದಾಗ, ಬಡತನ ಮತ್ತು ಸಿರಿತನ ಅನ್ನುವಂಥದ್ದು ಕೇವಲ ಹಣಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ. ಮೇಲ್ನೋಟಕ್ಕೆ ನಾವು ಹಣವುಳ್ಳವರನ್ನು ಹಣವಂತರು, ಶ್ರೀಮಂತರು, ಸಿರಿವಂತರು ಅಂತ ಕರಿತೀವಿ. ಆದರೆ ಇದು ಒಂದು ಬಾಹ್ಯಕ್ಕೆ ಮಾತ್ರ ಸೀಮಿತವಾದಂಥ ವಿಚಾರ. ಆದರೆ ನಿಜವಾಗಿ ಬಡತನ ಸಿರಿತನ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ರೂಪಗಳಲ್ಲಿಯೂ. ನಾನು ಹೇಳಿದ ಹಾಗೆ ಮೊದಲೇ ಹೇಳಿರುವ ಹಾಗೆ, ಬೌದ್ಧಿಕ ಸಿರಿತನ, ಬೌದ್ಧಿಕ ಬಡತನ, ದೈಹಿಕ ಸಿರಿತನ, ದೈಹಿಕ ಬಡತನ, ಮತ್ತು ಆಧ್ಯಾತ್ಮಿಕ ಗುಣಗಳ ಸಿರಿತನ, ಬಡತನ, ಈ ಥರ ಹಲವಾರು ವಿಚಾರಗಳನ್ನು ನಾವು ಬಡತನ ಮತ್ತು ಸಿರಿತನಗಳಿಗೆ ನೋಡ್ತಾ ಹೋಗ್ಬೋದು. ದುಡ್ಡಿರೋನು ಮಾತ್ರ ಶ್ರೀಮಂತ ಅಂತ ಅಲ್ಲ. ದುಡ್ಡಿರೋನಿಗೆ ಆ ದುಡ್ಡಿನ ಸಂಪತ್ತನ್ನು ಹೊಂದಿದ್ರೂ ಕೂಡ ಅವನಲ್ಲಿ ಆನಂದ ನೆಮ್ಮದಿ ಇಲ್ಲ ಅಂತ ಹೇಳಿದಾಗ ಆ ಸಿರಿವಂತಿಕೆಗೆ ಅರ್ಥವೇ ಇಲ್ಲ.
ಹಾಗಾಗಿ ಇಲ್ಲೊಂದು ಸಣ್ಣ ಕತೆ ನನಗೆ ನೆನಪಾಗೋದೇನಪ್ಪ ಅಂತ ಹೇಳಿದ್ರೆ, ಒಬ್ಬ ಶ್ರೀಮಂತ ಇರ್ತಾನೆ, ಒಂದು ದೊಡ್ಡ ಬಂಗ್ಲೆ, ಸಾಕಷ್ಟು ಸಿರಿವಂತ, ದೊಡ್ಡ ಸಿರಿವಂತ ಇರ್ತಾನೆ. ಆದರೆ ಆತ ಅವನ ಮನೆಯ ಹತ್ತಿರದಲ್ಲೇ, ಒಂದು ಹತ್ತಿರದಲ್ಲಿ ಅಂದರೆ ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲಿರುತ್ತೆ. ಆ ಗುಡಿಸಲನ್ನು ಸದಾ ಯಾವಾಗಲೂ ವೀಕ್ಷಿಸ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ ಯಾವಾಗಲೂ. ಯಾಕೆ ನೋಡ್ತಾ ಇರ್ತಾನೆ ಅಂದರೆ, ಅಲ್ಲೊಬ್ಬ ಚಪ್ಪಲಿ ಹೊಲಿಯುವ ಕಾಯಕವನ್ನು ಮಾಡೋನು ಇರ್ತಾನೆ. ಆತ ದಿನಾ ಬೆಳಗ್ಗೆ ಎದ್ದು ರಸ್ತೆ ಬದಿಯಲ್ಲಿ ಕೂತ್ಕೊಳ್ತಾ ಇರ್ತಾನೆ, ಚಪ್ಪಲಿ ಹೊಲಿತಾನೆ. ಬೆಳಗ್ಗೆಯಿಂದ ಸಂಜೆವರೆಗೆ ಚಪ್ಪಲಿ ಹೊಲಿತಾನೆ. ಚಪ್ಪಲಿ ಹೊಲಿದು ಆತನ ಕಾಯಕದ ದುಡಿಮೆಯಲ್ಲಿ ಬಂದ ದುಡ್ಡನ್ನು ತಗೊಂಡು ಹೋಗಿ ರಾತ್ರಿ ಅಥವಾ ಅವನ ಬದುಕಿಗೆ ಏನು ಬೇಕೋ ಆ ವಸ್ತುಗಳನ್ನು ಕೊಂಡು ಮನೆಯಲ್ಲಿದ್ದ ಹೆಂಡತಿ ಮಗುವಿಗೆ ಊಟಕ್ಕಾಗುವಷ್ಟು ಬಡಿಸಿ ತಾನು ಊಟ ಮಾಡಿ ಅವನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಅವನ ನೆಮ್ಮದಿಯನ್ನು ಈ ಸಿರಿವಂತ ಸದಾ ಗಮನಿಸ್ತಾ ಇರ್ತಾನೆ ಆದರೆ ಆತನಿಗೆ ಒಂದು ಅವನನ್ನು ಕಂಡರೆ ಇವನಿಗೆ ಅಸೂಯೆ. ಯಾಕೆ ಅಸೂಯೆ ಅಂತ ಹೇಳಿದ್ರೆ, ಅವನ ನೆಮ್ಮದಿಯ ಬದುಕು, ಸದಾ ಹಸನ್ಮುಖಿಯಾಗಿ ನೆಮ್ಮದಿಯಾಗಿ ಬದುಕು ಅವನ ಬದುಕನ್ನು ಕಂಡರೆ ಇವನಿಗೆ ಅಸೂಯೆ. ಇವನ ಹತ್ರ ದುಡ್ಡಿದೆ, ಕಾರಿದೆ, ಮನೆ ಇದೆ, ಬಂಗಲೆ ಇದೆ, ಎಲ್ಲ ಇದೆ, ಆದರೆ ಅವನಲ್ಲಿರುವ ನೆಮ್ಮದಿ ಇವನಲ್ಲಿ ಇಲ್ಲ, ಅವನಲ್ಲಿರುವ ಸಂತೋಷ ಇವನಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವನದನ್ನು ಆಂತರಿಕವಾಗಿ ಅದನ್ನು ಕಂಡುಕೊಂಡಿಲ್ಲ. ಬದಲಾಗಿ ಇವನ ಯೋಚನೆಗಳೆಲ್ಲ ಎಲ್ಲಿದೆ, ಬರೀ ಹಣ ಸಂಪಾದನೆಯಲ್ಲಿ, ಬಂಡವಾಳ ಎರಡು ಪಟ್ಟು ಮಾಡೋದರಲ್ಲಿ, ಹೆಚ್ಚಿನ ದುಡಿಮೆಯನ್ನು ಅಂದರೆ ಹೆಚ್ಚು ಕಾರ್ಮಿಕರಿಂದ ದುಡಿಸಿಕೊಳ್ಳೋದ್ರಲ್ಲಿ, ಹೇಗೆಲ್ಲ ಸಂಪಾದಿಸಬೇಕು ಅನ್ನೋದರಲ್ಲಿ, ಈ ಥರದಲ್ಲಿ ಯೋಚನೆಗಳಲ್ಲೇ ಮುಳುಗಿಕೊಂಡಿರೋ ಇವನಿಗೆ, ಯಾರಿಂದ ಯಾವಾಗ ಏನು ಅಪಾಯ ಆಗುತ್ತೋ ಅನ್ನುವಂತಹ ಭಯದಲ್ಲಿ ಇರುವವನಿಗೆ, ನನ್ನ ಸಂಪತ್ತು ಎಲ್ಲಿ ಯಾವಾಗ ಕಳೆದು ಹೋಗುತ್ತೋ, ಎಲ್ಲಿ ನಷ್ಟ ಆಗುತ್ತೋ ಅನ್ನುವಂತಹ ಭಯದಲ್ಲಿರುವ ಇವನಿಗೆ ಆ ನೆಮ್ಮದಿ ಕನಸಿನ ಮಾತಾಗಿದೆ. ಆನಂದ ಇವನು ಪಾಲಿಗೆ ಸಿಗ್ತಾ ಇಲ್ಲ. ಅವನಿಗೆ ಸದಾ ಅವನನ್ನು ಕಂಡರೆ ಅಸೂಯೆ. ಒಮ್ಮೆ ಅವನಿಗೆ ಅನಿಸುತ್ತೆ, ನನಗೆ ಈ ಸಂಪತ್ತೆಲ್ಲ ಬಿಟ್ಟು ಆ ಥರದ ಒಂದು ನೆಮ್ಮದಿಯ ಬದುಕನ್ನು ಬದುಕಬೇಕು ಅಂತ ಹೇಳಿ ಅನಿಸುತ್ತೆ. ಆಗ ಅವನು ಹೇಳ್ತಾನೆ, ಅವನು ಯೋಚನೆ ಮಾಡ್ತಾನೆ, ಹೌದು ಒಂದು ಸ್ವಲ್ಪ ದಿನ ಇದೆಲ್ಲ ಬಿಟ್ಟು ನಾನು ಅವನ ಥರ ಬದುಕಬೇಕು ಅಂತ. ಅವನ ಥರ ಬದುಕಬೇಕು ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಅವನೊಂದು ತೀರ್ಮಾನನೇ ಮಾಡ್ತಾನೆ. ಆ ಚಪ್ಪಲಿಯ ಹೊಲಿಯುವ ಆ ಗುಡಿಸಲಿನವನಿಗೆ ಹೇಳ್ತಾನೆ, ನೋಡು ನೀನು ಸ್ವಲ್ಪ ದಿನ ನನ್ನ ಜಾಗಕ್ಕೆ ಬಾ, ನಾನು ಸ್ವಲ್ಪ ದಿನ ನಿನ್ನ ಜಾಗಕ್ಕೆ ಬರ್ತೇನೆ, ನಾನು ನೀನು ಕಾಯಕ ಮಾಡ್ಕೊಂಡಿರ್ತೇನೆ, ನಿನ್ನ ಥರ ಇರ್ತೇನೆ, ನೀನು ನನ್ನ ಥರ ಇರು ಅಂತ ಹೇಳಿ. ಆ ಚಪ್ಪಲಿ ಹೊಲಿಯೋನಿಗೆ ಅದು ಭಯ ಆಗುತ್ತೆ ಅಲ್ವಾ, ಏನು ಇಲ್ಲದೆ ಇರೋನು ತೊಗೊಂಡೋಗಿ ಅಲ್ಲಿರು ಅಂದರೆ ಸರಿ. ಆದರೂ ಇದಂಥ ಒಂದು ವ್ಯವಸ್ಥೆ ಸದ್ಯಕ್ಕೆ ಮಾಡ್ಕೊಳ್ತಾರೆ. ಮಾಡ್ಕೊಂಡಾದಮೇಲೆ ಮತ್ತೆ ಇವನ ಜಾಗಕ್ಕೆ ಇವನು ಬರ್ತಾನೆ, ಮತ್ತು ಅವನ ಜಾಗಕ್ಕೆ ಅವನು ಹೋಗ್ತಾನೆ. ಈ ಸಿರಿವಂತ ಚಪ್ಪಲಿ ಹೊಲಿಯೋ ಕೆಲಸ ಶುರು ಮಾಡ್ತಾನೆ. ಆದರೆ ಆ ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಾನೆ, ಚಪ್ಪಲಿ ಹೊಲಿತಾ ಹೊಲಿದಾನೆ, ನಾನು ಹೆಂಗೆ ಓಡಾಡ್ತಿದ್ದೆ, ಹೆಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ, ಇಲ್ಲಿ ಚಪ್ಪಲಿ ಹೊಲಿಬೇಕಾದ ಸ್ಥಿತಿ ಬಂತು. ಮತ್ತು ಗೊಣಗಾಟ ಶುರುವಾಗುತ್ತೆ. ಮತ್ತು ಅವನು ಆ ಗುಡಿಸಲಲ್ಲಿ ಆ ಹರಕು ಮುರುಕು ಚಾಪೆಯ ಮೇಲೆ ಮಲ್ಕೊಂಡಾಗ ಅವನು ನಿದ್ದೆ ಬರದೆ ಹೊರಳಾಟ ಶುರುವಾಗುತ್ತೆ. ಮತ್ತು ಅವನಿಗೆ ಹಿಂಸೆ ಆಗುತ್ತೆ, ನನ್ನ ಬದುಕೇ ಎಷ್ಟೋ ವಾಸಿ ಅನ್ಸೋಕ್ಕೆ ಶುರುವಾಗುತ್ತೆ. ಈ ಚಪ್ಪಲಿ ಹೊಲಿಯೋನು ಅಲ್ಲೂ ಬರ್ತಾನೆ, ಅವನಿಗಿನ್ನೂ ಆನಂದ ಆಗಿರುತ್ತೆ. ಆ ಸುಪ್ಪತ್ತಿಗೆ ಮೇಲೆ ಅವನು ನೆಮ್ಮದಿಯಾಗೇ ನಿದ್ದೆ ಮಾಡ್ತಾನೆ. ಆಗ ಸಿರಿವಂತನಿಗೆ ಅರ್ಥ ಆಗುತ್ತೆ, ಸ್ವಲ್ಪ ದಿನ ಈ ಥರದ ಬದುಕಾದ ಮೇಲೆ ಮತ್ತೆ ವಾಪಸ್ ಬಂದಮೇಲೆ ಆ ಸಿರಿವಂತ ಅರ್ಥ ಮಾಡ್ಕೊಳ್ತಾನೆ, ಬಹುಶಃ ನನ್ನ ನೆಮ್ಮದಿಗೆ ನನ್ನ ಮನಸ್ಸು ಕಾರಣವೇ ಹೊರತು ಈ ಬಾಹ್ಯ ವಸ್ತುಗಳಲ್ಲ. ಅವನು ಬಡವನಾಗಿರೋ ಕಾಯ್ ಅವನು ನೆಮ್ಮದಿಯಾಗಿಲ್ಲ, ನಾನು ಶ್ರೀಮಂತ ಆಗಿರೋಕೆ ನಾನು ನೆಮ್ಮದಿಯನ್ನು ಕಳ್ಕೊಂಡಿಲ್ಲ, ಎಲ್ಲದಕ್ಕೂ ನನ್ನ ಮನಸ್ಸು ಕಾರಣ ಇರಬಹುದು ಅಂತ ಹೇಳಿ ಆಗ ಅವನಿಗೆ ಅರ್ಥ ಆಗುತ್ತೆ. ಅದು ಅರ್ಥ ಆಗೋವರೆಗೂ ಅವನಿಗೆ ಆ ಮಾನಸಿಕ ಭಾವನೆಯ ಬಡತನ ಇದೆ, ಅಂದರೆ ನೆಮ್ಮದಿಯ ಬಡತನ ಅವನಿಗಿದೆ. ಈತನಿಗೆ ಹಣದ ಬಡತನ ಇದೆ. ಹಾಗಾಗಿ ಬಡತನ ಅನ್ನೋದು ಯಾವುದರಿಂದನೂ ನಾವು ಅಂದರೆ ಒಂದೇ ಮಾರ್ಗವಾಗಿ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಿಯಲ್ಲಿ ಸಿರಿತನವನ್ನು ನಮ್ಮ ವಚನಕಾರರು ಕಾಣ್ತಾರೆ. ಅಂದರೆ ಶಿವನ ಮೇಲಿನ ಆ ಪರಮಾತ್ಮನ ಮೇಲಿನ ಭಕ್ತಿ, ಆ ಪರಮಾತ್ಮನ ಒಂದು ಸಾಮೀಪ್ಯ, ಪರಮಾತ್ಮನನ್ನು ಅರಿಯುವ ಮಾರ್ಗ, ಪರಮಾತ್ಮನ ಅರಿವು ನೆಮ್ಮದಿಯನ್ನು, ಸಂತೋಷವನ್ನು, ಪರಮ ಆನಂದವನ್ನು ತಂದುಕೊಡೋದ್ರಲ್ಲಿ ಅದರಲ್ಲಿ ಅವರು ಸಿರಿವಂತಿಕೆಯನ್ನು ಕಾಣ್ತಾರೆ. ಅದಕ್ಕೆ ಬಡತನ ಇಲ್ಲ ಅನ್ನೋದನ್ನು ವಚನಕಾರರು ಹೇಳ್ತಾರೆ. ಆಯ್ದಕ್ಕೆ ಲಕ್ಕಮ್ಮ ಕೂಡ ಈ ವಚನದಲ್ಲಿ ಹೇಳ್ತಾರೆ ನೋಡಿ, ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ, ಬೆಟ್ಟ ಬಲ್ಲಿತೆಂದಡೆ ಉಳಿಯ ಮೊನೆಯಲ್ಲಿ ಬಡತನವಿದ್ದಡೆ ಒಡೆಯದೆ,
ಘನಶಿವ ಭಕ್ತರಿಗೆ ಬಡತನವಿಲ್ಲ, ಸತ್ಯರಿಗೆ ದುಷ್ಕರ್ಮವಿಲ್ಲ. ಎನಗೆ ಮಾರೆಯ ಪ್ರಿಯ ಅಮಲೇಶ್ವರ ಲಿಂಗವನ್ನುಳ್ಳವನಕ್ಕ ಆರ ಹಂಗಿಲ್ಲ ಮಾರಯ್ಯ. ನೋಡಿ, ಎಷ್ಟು ಜನ ಅಂದರೆ ಜಗತ್ತಲ್ಲಿ ಯಾರೂ ಬಡವರಲ್ಲ, ಯಾರೂ ಶ್ರೀಮಂತರಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಎಲ್ಲರಿಗೂ ಒಂದಲ್ಲ ಒಂದು ವಿಷಯದಲ್ಲಿ ಬಡತನ ಇದ್ದರೆ, ಎಲ್ಲರಿಗೂ ಒಂದಲ್ಲ ಒಂದು ವಿಷಯದಲ್ಲಿ ಸಿರಿತನ ಇರುತ್ತೆ. ಉದಾಹರಣೆ, ಇಲ್ಲಿ ಅಕ್ಕಮ್ಮ ಆಯ್ದಕ್ಕೆ ಲಕ್ಕಮ್ಮ ಹೇಳುವಂತೆ ನೋಡಿ, ಬೆಟ್ಟ ದೊಡ್ಡದಿರಬಹುದು, ಆ ದೊಡ್ಡತನದಲ್ಲಿ ಅದು ಸಿರಿತನವನ್ನು ಹೊಂದಿದರೆ, ಆ ಸಿರಿವಂತಿಕೆಯನ್ನು ಹೊಂದಿದರೆ, ಮೊನೆ ಉಳಿಯ ಮೊನೆ ಬಹಳ ಚಿಕ್ಕದಾಗಿರ್ಬೋದು. ಇದು ರೂಪದಲ್ಲಿ ಬಹಳ ಬಡತನವನ್ನು ಹೊಂದಿದೆ, ಬಹಳ ರೂಪದಲ್ಲಿ ಬೆಟ್ಟೆಯಲ್ಲಿ ಆ ಉಳಿಯಲ್ಲಿ, ಆದರೂ ಆ ಬೆಟ್ಟವನ್ನು ಕತ್ತರಿಸುವ ಸಾಮರ್ಥ್ಯ ಈ ಉಳಿಗೆ ಇದೆ. ಹಾಗಾಗಿ ಉಳಿ ತನ್ನದೇ ಆದ ಸಾಮರ್ಥ್ಯ ಹೊಂದಿದೆ, ಬೆಟ್ಟ ತನ್ನದೇ ಆದ ಗುಣವನ್ನು ಲಕ್ಷಣವನ್ನು ಹೊಂದಿದೆ. ಯಾವುದು ಬಡ ಅಲ್ಲ, ಯಾವುದು ಸಿರಿವಂತಿಕೆಯನ್ನು ಹೊಂದಿಲ್ಲ, ಎಲ್ಲವೂ ಸಮಾನ ಅನ್ನೋದನ್ನು ಆ ಸಾಲು ಹೇಳಿದರೆ, ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಅನ್ನುವಂತಹ ಮಾತಲ್ಲಿ, ಅಂಗಕ್ಕೆ ದೇಹಕ್ಕೆ ಬಡತನ ಅಂತ ಹೇಳಿದರೆ ದೇಹಕ್ಕೆ ಸಂಬಂಧಪಟ್ಟ ಬಾಹ್ಯ ಬಡತನ, ಊಟದ ಕೊರತೆ ಇರಬಹುದು. ಆ ಊಟದ ಕೊರತೆಯಿಂದಾಗಿ ನಮ್ಮ ಅಂಗ ಸೊರಗಿ ಹೋಗಿರಬಹುದು, ಬಟ್ಟೆಯ ಕೊರತೆ ಇರ್ಬೋದು. ಹೀಗೆ ಬಾಹ್ಯ ಬಡತನ ನಮಗೆ ಸಿಗಬಹುದೇ ಹೊರತು, ಅಂದರೆ ಉಂಟಾಗಬಹುದೇ ಹೊರತು, ಮನಕ್ಕೆ ಬಡತನ ಉಂಟೆ? ಮನಸ್ಸಿಗೆ ಯಾವ ಥರದ ಬಡತನ ಸಿರಿತನಗಳು ವ್ಯತ್ಯಾಸ ಇದೆ ಹೇಳಿ. ನಾನಾಗಲೇ ಸಿರಿವಂತನ ಕಥೆಯನ್ನು ಹೇಳಿದ್ನಲ್ಲ, ಆ ಸಿರಿವಂತನ ಕಥೆಯಲ್ಲೂ ನಾವು ನೋಡೋದು ಮನಸ್ಸನ್ನು ಮಾತ್ರ, ಅವನ ಮನಸ್ಥಿತಿಯನ್ನು ಮಾತ್ರ. ಮನಸ್ಥಿತಿ ಮುಖ್ಯವೇ ಹೊರತು ಬಾಹ್ಯ ಸಿರಿವಂತಿಕೆ ಮುಖ್ಯವಲ್ಲ. ಮನಕ್ಕೆ ಬಡತನ ಉಂಟೆ? ನನಗೆ ಬಾಹ್ಯ ಬಡತನ ಇರಬಹುದು, ಆದರೆ ಮನಸ್ಸಿಗೆ ಬಡತನ ಇಲ್ಲ. ಮನಸ್ಸಲ್ಲಿ ಹೊಂದುವ ಭಕ್ತಿಗೆ ಬಡತನ ಇಲ್ಲ. ಘನಶಿವ ಲಿಂಗ ಭಕ್ತರಿಗೆ ಬಡತನವಿಲ್ಲ. ಬಾಹ್ಯ ಬಡತನ ಇರಬಹುದು, ಆದರೆ ಘನಶಿವ ಲಿಂಗ ಭಕ್ತರಿಗೆ ಬಡತನವಿಲ್ಲ, ಸತ್ಯರಿಗೆ ದುಷ್ಕರ್ಮವಿಲ್ಲ. ಎನಗೆ ಮಾರಯ್ಯ ಪ್ರಿಯ ಅಮಲೇಶ್ವರ ಲಿಂಗವುಳ್ಳನ್ನಕ್ಕ, ನನಗೆ ಆ ಪರಮಾತ್ಮ ಇರುವಾಗ, ಆ ಲಿಂಗ ಇರುವಾಗ ಮತ್ತೆ ನನಗೆ ಯಾರ ಹಂಗೂ ಇಲ್ಲ ಅಂತ ಹೇಳಿ ಲಕ್ಕಮ್ಮ ಈ ವಚನದಲ್ಲಿ ಹೇಳ್ತಾರೆ. ಅಂದರೆ ಅಂಗಕ್ಕೆ ಬಡತನವೇ ಹೊರತು ಮನಕ್ಕೆ ಬಡತನ ಇಲ್ಲ. ಬೆಟ್ಟ ಬಲ್ಲಿತಾದರೂ ಉಳಿಯ ಮೊನೆಗೆ ಬಡತನ ಇಲ್ಲ. ಘನಶಿವಲಿಂಗ ಭಕ್ತಿಯುಳ್ಳವರಿಗೆ ಬಡತನ ಇಲ್ಲ. ಸತ್ಯರಿಗೆ ದುಷ್ಕರ್ಮವಿಲ್ಲ. ಎನಗೆ ಮಾರಯ್ಯ ಪ್ರಿಯ ಲಿಂಗ ಉಳ್ಳನಕ್ಕರ ಯಾರ ಹಂಗೂ ಇಲ್ಲ ಅಂತ ಹೇಳಿ ಆಯ್ದಕ್ಕೆ ಲಕ್ಕಮ್ಮ ಈ ವಚನದಲ್ಲಿ ಬಡತನ ಮತ್ತು ಸಿರಿತನಗಳ ವ್ಯತ್ಯಾಸವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಕ್ತಿಗೆ ಬಡತನ ಇಲ್ಲ ಅನ್ನೋದನ್ನು ಅಕ್ಕಮ್ಮ ಬಹಳ ಸ್ಪಷ್ಟವಾಗಿ ಈ ವಚನಗಳಲ್ಲಿ ಹೇಳ್ತಾರೆ ಅಂತ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಮತ್ತಷ್ಟು ಆಯ್ದಕ್ಕೆ ಲಕ್ಕಮ್ಮನ ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.